ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೋಲ್ಕತ್ತಾ ಜೂನಿಯರ್ ಡಾಕ್ಟರ್ ಕೇಸ್ ದಿನದಿನಕ್ಕೂ ಒಂದೊಂದು ತಿರುವು ತೆಗೆದುಕೊಳ್ಳುತ್ತಿದೆ. ಸಿಬಿಐ ಕೂಡ ಕೆಲವು ವಾರಗಳಿಂದಲೂ ವಿಚಾರಣೆ ನಡೆಸುತ್ತಲೇ ಇದೆ. ಇಷ್ಟು ದಿನಗಳ ಬಳಿಕ ಸಿಬಿಐ ಅಧಿಕಾರಿಗಳಿಗೆ ಸಂದೀಪ್ ಘೋಷ್ಗೆ ವಿರುದ್ಧವಾಗಿ ಆಧಾರಗಳು ಸಿಕ್ಕಿವೆ. ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಕೂಡ ಸಿಬಿಐ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಅದರ ಜೊತೆ ಆ ದಿನ ಏನು ನಡೆಯಿತು ಅದಕ್ಕೆ ಸಂಬಂಧಿಸಿದ ವಿಡಿಯೋ ಫುಟೇಜ್ ಅನ್ನು ಕೂಡ ಸಿಬಿಐ ಅಧಿಕಾರಿಗಳಿಗೆ ನೀಡಿದ್ದಾನೆ. ಇವತ್ತಿನ ದಿನದವರೆಗೂ ಕೂಡ ಯಾರಿಗೂ ತಿಳಿಯದ ರಹಸ್ಯಗಳನ್ನು ಸಂದೀಪ್ ಘೋಷ್ ಸಿಬಿಐ ಅಧಿಕಾರಿಗಳಿಗೆ ಹೇಳಿದ್ದಾನೆ. ಈ ಸಂದೀಪ್ ಘೋಷ್ಗೆ ಥರ್ಡ್ ಡಿಗ್ರಿ ತೋರಿಸಿದ ನಂತರವಷ್ಟೇ ಸತ್ಯಗಳೆಲ್ಲವನ್ನೂ ಒಂದೊಂದೇ ಹೊರಗಾಕುತ್ತಿದ್ದಾನೆ. ಅವುಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಆ ದಿನ ರಾತ್ರಿ ಜೂನಿಯರ್ ಡಾಕ್ಟರ್ ಯುವತಿಯ ಮೇಲೆ ನಡೆದಂತಹ ಅತ್ಯಾಚಾರವನ್ನು ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡಿಟ್ಟುಕೊಂಡಿದ್ದ ಸಂದೀಪ್ ಘೋಷ್ ಸಿಬಿಐಗೆ ಆ ರೆಕಾರ್ಡ್ ಅನ್ನು ಒಪ್ಪಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಆ ವಿಡಿಯೋವನ್ನು ನೋಡಿದ ಸಿಬಿಐ ಅಧಿಕಾರಿಗಳಿಗೆ ತಲೆ ತಿರುಗಿತ್ತು. ಈ ಸಂಪೂರ್ಣ ಘಟನೆಯಲ್ಲಿ ಕೇವಲ ಸಂದೀಪ್ ಘೋಷ್ ಮಾತ್ರವೇ ಇದ್ದಾನೆಂದು ಎಲ್ಲರೂ ಭಾವಿಸುತ್ತಿದ್ದಾರೆ. ಆದರೆ ಮೊದಮೊದಲಿಗೆ ಬಯಲಿಗೆ ಬಂದ ಹಾಗೆ ಈ ಕೇಸಲ್ಲಿ 7 ಜನರಿದ್ದಾರೆಂದು, ಅವರ ಬಗ್ಗೆ ಅದೇ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡುವ ಒಬ್ಬ ವರ್ಕರ್ ಹೇಳಿದ್ದರಿಂದ ಈ ಸತ್ಯವೂ ಬಯಲಾಗಿದೆ. ಸಂದೀಪ್ ಘೋಷ್ ರೆಕಾರ್ಡ್ ಮಾಡಿದ ವಿಡಿಯೋ ನೋಡಿದರೆ ಮನುಷ್ಯರಾದವರು ಯಾರಾದರೂ ಸರಿ, ಅವರ ಮನಸ್ಸು ಕರಗಿ ಹೋಗುತ್ತದೆ. ಈ ವಿಡಿಯೋದಲ್ಲಿ ಜೂನಿಯರ್ ಡಾಕ್ಟರ್ ಹೇಗೆ ಕಿರುಚುತ್ತಿದ್ದಾಳೆ ಮತ್ತು ಆಕೆ ಎಷ್ಟು ನರಕಯಾತನೆ ಅನುಭವಿಸುತ್ತಿದ್ದಾಳೆಂದು ತಿಳಿದರೆ ನಿಮಗೂ ಕೂಡ ಮೈಯೆಲ್ಲ ಜುಮ್ಮೆನಿಸುತ್ತದೆ. ನಿಂತಲ್ಲಿಯೇ ಆ ಪಾಪಿಗಳು ಸಿಕ್ಕರೆ ಕತ್ತರಿಸಬೇಕು ಎನ್ನಿಸುವಷ್ಟು ಕೋಪ ಬರುತ್ತದೆ. ಇಲ್ಲಿಯೂ ಸಹ ವಿಡಿಯೋ ನೋಡಿದ ಸಿಬಿಐ ಅಧಿಕಾರಿಗಳು ಜೂನಿಯರ್ ಡಾಕ್ಟರ್ ಯುವತಿಗೆ ನರಕಯಾತನೆ ಕೊಟ್ಟಂತಹ ಆ 7 ಜನರು ಕೂಡ ಅಷ್ಟೇ ಟಾರ್ಚರ್ ಅನುಭವಿಸುವ ಹಾಗೆ ನಾವು ಮಾಡುತ್ತೇವೆಂದು ಹೇಳುತ್ತಿದ್ದಾರೆ. ಇನ್ಯಾರಾದರೂ ಸರಿ ಇಂತಹ ನೀಚ ಕೃತ್ಯದಲ್ಲಿ ಪಾಲ್ಗೊಳ್ಳಬೇಕಾದರೆ 1000 ಬಾರಿ ಆಲೋಚಿಸಬೇಕು, ಆ ರೀತಿಯಲ್ಲಿ ಒಂದು ಗುಣಪಾಠ ಕಲಿಸುತ್ತೇವೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆ ಯುವತಿ ಎಷ್ಟು ನರಕಯಾತನೆ ಅನುಭವಿಸಿ ಸಾವನ್ನಪ್ಪಿದ್ದಾಳೆ ಎಂದು ತಿಳಿದರೆ ಎಂತಹ ಕಲ್ಲು ಹೃದಯದವರಾದರೂ ಕರಗಿ ಹೋಗುತ್ತಾರೆ. ಈ ರಾಕ್ಷಸರ ಸಮಾಜದಲ್ಲಿ ಹೆಣ್ಣು ಮಗುವಾಗಿ ಹುಟ್ಟಿದ್ದೆ ಆಕೆ ಮಾಡಿದ ಮಹಾಪಾಪ. ನಿಜವನ್ನು ಅಂದರೆ ಆ ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದಂತಹ ಅಕ್ರಮಗಳನ್ನು ನಿರ್ಭಯವಾಗಿ ಬಯಲಿಗೆಳೆಯಲು ಪ್ರಯತ್ನಿಸಿದ್ದೆ ಆಕೆ ಮಾಡಿದ ಅತಿದೊಡ್ಡ ತಪ್ಪಾಯಿತು. ಆದ್ದರಿಂದಲೇ ಆ ನರರೂಪ ರಾಕ್ಷಸ ಮೃಗಗಳು ಆಕೆಯನ್ನು ಅಷ್ಟು ಘೋರವಾಗಿ ಕೊಂದು ಬಿಟ್ಟರು. ಈ ಪೂರ್ತಿ ವಿಡಿಯೋವನ್ನು ನೋಡಿದ ನಂತರ ಮನುಷ್ಯನಾದವರು ಯಾರಾದರೂ ಸರಿ, ಅವರ ಕಣ್ಣುಗಳಲ್ಲಿ ನೀರು ಬರುತ್ತವೆ ಎಂದು, ಒಂದು ವೇಳೆ ಇಂತಹ ವಿಡಿಯೋ ನೋಡಿಯೂ ಕೂಡ ಅವರು ರಿಯಾಕ್ಟ್ ಆಗಲಿಲ್ಲವೆಂದರೆ ಅವರು ಮನುಷ್ಯರೇ ಅಲ್ಲ ಎಂದು ಹೇಳುತ್ತಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಮುಖ್ಯ ವಿಷಯವೇನೆಂದರೆ ಇಂತಹ ದುರ್ಘಟನೆಗಳು ನಡೆದಾಗ ಎಲ್ಲರೂ ಒಂದಾಗಬೇಕು, ಹಂತಕರಿಗೆ ಶಿಕ್ಷೆಯಾಗಲೇಬೇಕು ಎಂದು ಧ್ವನಿಯೆತ್ತಿ ಕೂಗಬೇಕು. ಆದ್ದರಿಂದ ನೀವು ಸಹ ಆ ಡಾಕ್ಟರ್ ಯುವತಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಎಂದು ಕೋರಿಕೊಳ್ಳುತ್ತಾ ಜಸ್ಟಿಸ್ ಫಾರ್ ಲೇಡಿ ಡಾಕ್ಟರ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಾವು ಫಿಸಿಕಲ್ ಆಗಿ ಈ ಕೇಸಲ್ಲಿ ಇನ್ವಾಲ್ವ್ ಆಗುವುದಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ಕನಿಷ್ಠ ಪಕ್ಷ ಸೋಷಿಯಲ್ ಮೀಡಿಯಾ ಮೂಲಕವಾದರೂ ಸರಿ ಈ ಕೇಸಲ್ಲಿ ನ್ಯಾಯ ಸಿಗುವ ದಿಶೆಯಲ್ಲಿ ಪ್ರಯತ್ನಿಸಬಹುದು. ಸೋಷಿಯಲ್ ಮೀಡಿಯಾ ಪವರ್ಗೆ ಯಾರಾದರೂ ಸರಿ ತಲೆ ತಗ್ಗಿಸಲೇಬೇಕು. ಈ ಕೋಲ್ಕತ್ತಾ ಡಾಕ್ಟರ್ ಕೇಸಲ್ಲೂ ಕೂಡ ಈಗ ಇದೇ ವಿಷಯವನ್ನು ನೋಡುತ್ತಿದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದರಿಂದಲೇ ಈ ಕೇಸ್ ಸಿಬಿಐ ವರೆಗೂ ಹೋಗುವಂತಾಯಿತು. ಆದರೆ ಇಲ್ಲಿ ಬಾಧೆ ಪಡುವ ವಿಷಯವೇನೆಂದರೆ ಇಲ್ಲಿಯವರೆಗೂ ಕೂಡ ಅಪರಾಧಿಗಳಿಗೆ ಶಿಕ್ಷೆ ಆಗಲೇ ಇಲ್ಲ, ಕೇವಲ ವಿಚಾರಣೆಗಳಲ್ಲಿ ಮಾತ್ರವೇ ಮುಂದುವರಿಯುತ್ತಿದೆ. ಆರ್ಜಿಕಾರ್ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಸಂದೀಪ್ ಘೋಷ್ನನ್ನು ಸಿಬಿಐ ಅಧಿಕಾರಿಗಳು ಕೆಲವು ಆಧಾರಗಳ ಸಹಿತ ಅರೆಸ್ಟ್ ಮಾಡಿದ್ದಾರೆ. 4 ದಿನಗಳ ಕಾಲ ಆತನನ್ನು ರಿಮ್ಯಾಂಡ್ ಅಲ್ಲಿ ಕೂಡ ಇರಿಸಿದ್ದರು. ಬರೋಬ್ಬರಿ 100 ಗಂಟೆಗಳ ಕಾಲ ಆತನನ್ನು ವಿಚಾರಿಸಿದ ನಂತರ ಆತನು ಬಹಳಷ್ಟು ರಹಸ್ಯಗಳನ್ನು ಬಯಲು ಮಾಡಿದ್ದಾನೆ. ಆತನು ಹೇಳಿದ ವಿಷಯಗಳನ್ನು ಕೇಳಿ ಸಿಬಿಐ ಅಧಿಕಾರಿಗಳಿಗೂ ಕೂಡ ತಲೆ ತಿರುಗಿತ್ತು. ಇಂತಹ ನೀಚ ಕೃತ್ಯವನ್ನು ಒಬ್ಬ ಮನುಷ್ಯ ಮಾಡಿದ್ದಾನೆಂದರೆ ಅವನು ಮನುಷ್ಯನಲ್ಲ, ರಾಕ್ಷಸನು ಎಂದು ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆಂದರೆ ಈ ಘಟನೆ ಎಷ್ಟು ಕ್ರೂರವಾಗಿ ಘನಘೋರವಾಗಿರುತ್ತದೆಂದು ಒಮ್ಮೆ ನೀವೇ ಆಲೋಚಿಸಬಹುದು. ಈ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಹೇಳಿದ ಪ್ರಕಾರ ಆ ದಿನ ರಾತ್ರಿ ಲೇಡಿ ಡಾಕ್ಟರ್ ಜೊತೆ ಇಂತಹ ದುಷ್ಕೃತ್ಯಕ್ಕಿಳಿಯಬೇಕು ಎಂದು ಅವರು ಮೊದಲೇ ಪ್ಲಾನ್ ಮಾಡಿರಲಿಲ್ಲ. ಆ ಯುವತಿ ಮೆಡಿಕಲ್ ಕಾಲೇಜಿನಲ್ಲಿ ನಡೆಯುವ ಅವನೀತಿ ಮತ್ತು ಅಕ್ರಮಗಳನ್ನು ಬಯಲಿಗೆಳೆಯದ ಹಾಗೆ ನೋಡಿಕೊಳ್ಳಬೇಕು, ಆಕೆಗೆ ಒಂದು ವಾರ್ನಿಂಗ್ ನೀಡಬೇಕು ಎಂದಷ್ಟೇ ಅವರು ಭಾವಿಸಿದ್ದರು. ಆಸ್ಪತ್ರೆಗೆ ಸೇರಿದ ಇನ್ನಿತರ ಸಂದೀಪ್ ಘೋಷ್ ಕಡೆಯ ಡಾಕ್ಟರ್ಗಳು ಆಕೆಯನ್ನು ತಮ್ಮ ಕಡೆ ತಿರುಗಿಸಿಕೊಂಡು ತಮಗೆ ಬೇಕಾದ ಹಾಗೆ ಆಕೆ ವರ್ತಿಸುವ ಹಾಗೆ ಮಾಡಬೇಕು ಎಂದುಕೊಂಡಿದ್ದರು. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಆಕೆ ಅವನೀತಿ ಪರ ಇರುವುದಿಲ್ಲವೆಂದು, ನಾನು ತಪ್ಪು ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಜೂನಿಯರ್ ಡಾಕ್ಟರ್ ಖಡಾಖಂಡಿತವಾಗಿ ಹೇಳಿದ್ದಳು.
ಆಗ ಆಕೆಯ ಮೇಲೆ ಕೋಪದಲ್ಲಿದ್ದ ನಾವು ಬೇರೆ ದಾರಿ ಕಾಣದೆ ಆವೇಶದಲ್ಲಿ ಈ ರೀತಿ ಮಾಡಿಬಿಟ್ಟೆವು ಎಂದು ಸಂದೀಪ್ ಘೋಷ್ ಹೇಳಿಕೆ ನೀಡಿದ್ದಾನೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಸ್ನೇಹಿತರೆ, ಜೂನಿಯರ್ ಡಾಕ್ಟರ್ ಯುವತಿಗೆ ಮೆಡಿಕಲ್ ಕಾಲೇಜಿನಲ್ಲಿ ನಡೆಯುತ್ತಿದ್ದಂತಹ ಅಕ್ರಮಗಳ ಬಗ್ಗೆ ಮತ್ತು ಡಾಕ್ಟರ್ಗಳ ವೇಷ ಹಾಕಿಕೊಂಡು ಅವರು ಮಾಡುತ್ತಿದ್ದಂತಹ ಪಾಪಗಳ ಬಗ್ಗೆ ಎಲ್ಲವೂ ತಿಳಿದಿತ್ತು. ಇವುಗಳಿಗೆಲ್ಲ ಸಂಬಂಧಿಸಿದ ವಿಷಯಗಳನ್ನು ಆಕೆ ಪೊಲೀಸರಿಗೆ ತಿಳಿಸುವ ಮೊದಲೇ ಆಕೆಯ ಉಸಿರು ನಿಲ್ಲಿಸಿದ್ದರು ಈ ಪಾಪಿಗಳು. ಆಕೆಗೆ ತನ್ನ ವ್ಯವಹಾರಗಳೆಲ್ಲವೂ ಗೊತ್ತು ಎಂದು ಸಂದೀಪ್ಗೆ ಅರ್ಥವಾದ ನಂತರ ಏನಾದರೂ ಮಾಡಿ ಆಕೆಯನ್ನು ತನ್ನ ತೆಕ್ಕೆಗೆ ಬೀಳಿಸಿಕೊಳ್ಳಬೇಕೆಂದುಕೊಂಡನು. ನನ್ನ ವಿಷಯದಲ್ಲಾಗಲಿ ಈ ಆಸ್ಪತ್ರೆಯ ವಿಚಾರದಲ್ಲಾಗಲಿ ನೀನು ಮೂಗು ತೂರಿಸಬೇಡ ಎಂದು ಅನೇಕ ಬಾರಿ ಆಕೆಗೆ ಹೇಳಿ ಬೆದರಿಸಿದ್ದನು ಕೂಡ. ಕೋಟಿ ಕೋಟಿ ಹಣ ನೀಡುವುದಾಗಿ ಬೇಡಿಕೆ ಇಟ್ಟಿದ್ದನಂತೆ. ಆದರೆ ಆ ಜೂನಿಯರ್ ಲೇಡಿ ಡಾಕ್ಟರ್ ಮಾತ್ರ ಯಾವುದಕ್ಕೂ ಒಪ್ಪಲಿಲ್ಲ. ಇಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು, ಅವನೀತಿ ಅಕ್ರಮಗಳನ್ನು ನಾನು ಪೊಲೀಸರಿಗೆ ಹೇಳಿ ತೀರುತ್ತೇನೆ ಎಂದು ಪಟ್ಟು ಹಿಡಿದಿದ್ದಳು ಆಕೆ. ಈ ವಿಷಯಗಳನ್ನು ಸುಪ್ರೀಂ ಕೋರ್ಟ್ ವರೆಗೂ ತೆಗೆದುಕೊಂಡು ಹೋಗುತ್ತೇನೆಂದು ಆ ಪ್ರಿನ್ಸಿಪಲ್ಗೆ ವಾರ್ನಿಂಗ್ ಕೊಟ್ಟಿದ್ದಳು. ನಿಮ್ಮೆಲ್ಲರನ್ನು ಜೈಲು ಪಾಲು ಮಾಡುತ್ತೇನೆಂದು ಆಕೆ ಸೀರಿಯಸ್ ಆಗಿ ಹೇಳಿದ್ದಳು. ಆದ್ದರಿಂದಲೇ ಕೋಪಗೊಂಡ ಸಂದೀಪ್ ಇನ್ನು ಹೀಗೆ ಬಿಟ್ಟರೆ ನನ್ನ ಬಂಡವಾಳವೆಲ್ಲವೂ ಬಯಲಾಗಿ ಬಿಡುತ್ತದೆಂದು ಆಕೆಯ ಮೇಲೆ ಇಷ್ಟು ದಾರುಣಕ್ಕೆ ಇಳಿದಿದ್ದನು. ಸ್ನೇಹಿತರೆ, ಈ ಕೇಸಲ್ಲಿ ಮುಖ್ಯ ಆರೋಪಿಯಾಗಿ ಕೇಸನ್ನು ಎದುರಿಸುತ್ತಿರುವ ಸಂಜಯ್ ರಾಯ್ನನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದ ಸಮಯದಲ್ಲಿ ಆತನು ಕೂಡ ಇದು ಪ್ರೀಪ್ಲ್ಯಾಂಡ್ ರೇಪ್ ಅಂಡ್ ಮರ್ಡರ್ ಎಂದು ಹೇಳಿದನು. ಆಸ್ಪತ್ರೆಯಲ್ಲಿ ಮೊದಲಿಗೆ 5 ವ್ಯಕ್ತಿಗಳು ಅಲ್ಲಿಗೆ ಬಂದರು. ಇವರ ಜೊತೆ ಮತ್ತೆ ಇಬ್ಬರು ಕೂಡ ಅಲ್ಲಿಗೆ ಬಂದರು. ಆ 7 ಸೇರಿ ಜೂನಿಯರ್ ಡಾಕ್ಟರ್ ಮೇಲೆ ಇಂತಹ ದುಷ್ಕೃತ್ಯವೆಸಗಿದ್ದರು ಎಂದು ಆತ ವಿಚಾರಣೆ ಸಮಯದಲ್ಲಿ ಹೇಳಿದ್ದನು. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಯಾರನ್ನಾದರೂ ಸರಿ ಕೊಲೆ ಮಾಡಿ ಜೈಲು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದು ಬಹಳ ಸುಲಭ. ಅಪರಾಧಿಗಳಿಗೆ, ಹಂತಕರಿಗೆ ಜೈಲು ಶಿಕ್ಷೆಯ ಮೇಲಾಗಲಿ ಅಥವಾ ಕಾನೂನಿನ ಮೇಲಾಗಲಿ ಯಾವುದೇ ರೀತಿಯ ಭಯವಿಲ್ಲದಂತಾಗಿದೆ. ಸುಂದರವಾದ ಯುವತಿಯನ್ನು ಈ ರೀತಿಯಾಗಿ ಕೊಂದು ಆಕೆಯನ್ನು ಮತ್ತು ಭವಿಷ್ಯದ ಕನಸುಗಳನ್ನು ನಾಶ ಮಾಡಿದರು. ಆಕೆಯ ತಂದೆ ತಾಯಿಯರಿಗೆ ಭರಿಸಲಾಗದ ದುಃಖವನ್ನು ಜೀವನ ಪರ್ಯಂತ ನೀಡಿದರು. ಈಗ ಆ ಯುವತಿಯ ತಂದೆ ತಾಯಿಯರಿಗೆ ಆಸರೆ ಯಾರು? ಅವರಿಗೆ ನ್ಯಾಯ ಸಿಗುವುದು ಯಾವಾಗ? ಒಂದು ವೇಳೆ ಅಪರಾಧಿಗಳಿಗೆ ಶಿಕ್ಷೆಯಾದರೂ ಸರಿ, ಅನ್ಯಾಯವಾಗಿ ಹೋದಂತಹ ಆ ಯುವತಿಯ ಪ್ರಾಣ ಮರಳಿ ಬರುವುದೇ? ಆದ್ದರಿಂದ ಇಂತಹ ದಾರುಣ ಕೃತ್ಯಗಳು ನಡೆಯದ ಹಾಗೆ ಸರ್ಕಾರವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಗಲ್ಫ್ ದೇಶಗಳಲ್ಲಿ ಮಾಡಿದ ಹಾಗೆ ಇಂತಹ ರಾಕ್ಷಸರಿಗೆ ನಡುರಸ್ತೆಯಲ್ಲಿ ಎಲ್ಲರೆದುರಿಗೆ ಘೋರವಾದ ಕಠಿಣ ಶಿಕ್ಷೆಯನ್ನು ನೀಡಿದರೆ ಆಗ ಉಳಿದವರ್ಯಾರೂ ಕೂಡ ಇಂತಹ ತಪ್ಪು ಮಾಡುವುದಿಲ್ಲ. ಭವಿಷ್ಯದಲ್ಲಿ ಇಂತಹ ದಾರುಣ ಘಟನೆಗಳು ನಡೆಯುವುದಕ್ಕೆ ಅವಕಾಶವಿರುವುದಿಲ್ಲ. ಈ ಸಮಾಜದಲ್ಲಿ ಇಂತಹ ಘಟನೆಗಳು ಹೆಚ್ಚಾಗುತ್ತಿದ್ದರೆ, ಎಷ್ಟು ದಿನಗಳಾದರೂ ಅಪರಾಧಿಗಳಿಗೆ ಶಿಕ್ಷೆಯಾಗದಿದ್ದರೆ ಹೆಣ್ಣು ಮಕ್ಕಳು ಹೊರಗೆ ತಿರುಗಾಡುವುದಕ್ಕೂ ಭಯಬೀಳಬೇಕಾಗುತ್ತದೆ. ಇಂತಹ ದುಷ್ಟರು ಚಿಕ್ಕ ಮಕ್ಕಳು ಎಂದು ನೋಡದೆ ತಮ್ಮ ರಾಕ್ಷಸತ್ವವನ್ನು ತೋರಿಸುತ್ತಿದ್ದಾರೆ. ಈ ಮಧ್ಯಕಾಲದಲ್ಲಿ ಯಾವುದೇ ನ್ಯೂಸ್ ಪೇಪರ್ ನೋಡಿದರೂ ಅಥವಾ ಇನ್ಯಾವುದೇ ನ್ಯೂಸ್ ಚಾನೆಲ್ ನೋಡಿದರೂ ಸಹ ಇಂತಹ ಅತ್ಯಾಚಾರ ನಡೆದ ಕೇಸುಗಳು ಎಷ್ಟೋ ಕಾಣಿಸುತ್ತಿವೆ. ಕ್ರಿಮಿನಲ್ಗಳಿಗೆ ಶಿಕ್ಷೆಯಾಗುತ್ತದಾ ಎಂದರೆ ಅದು ಆ ಭಗವಂತನಿಗೆ ಗೊತ್ತು. ಕೇವಲ ಕೆಲವು ದಿನಗಳಲ್ಲ, ಕೆಲವು ವರ್ಷಗಳವರೆಗೂ ಕೋರ್ಟಲ್ಲಿ ಆ ಕೇಸು ನಡೆಯುತ್ತಲೇ ಇರುತ್ತದೆ. ಇನ್ನೇನು ಕೇಸ್ ಕೊನೆ ಹಂತಕ್ಕೆ ಬಂದು ಜಡ್ಜ್ಮೆಂಟ್ ಬರುವ ಸಮಯಕ್ಕಾಗಲೇ ಪುಣ್ಯಕಾಲ ದಾಟಿ ಹೋಗಿರುತ್ತದೆ. ಅಷ್ಟರಲ್ಲಿಯೇ ಅಪರಾಧಿಗಳು ಬೇಲ್ ಮೇಲೆ ಹೊರಗೆ ಬಂದು ರಾಜಾರೋಷವಾಗಿ ಓಡಾಡಿಕೊಂಡಿರುತ್ತಾರೆ. ಆದರೆ ಪಾಪ, ಅವರ ಕೈಯಲ್ಲಿ ನರಕ ಯಾತನೆ ಅನುಭವಿಸಿದವರು ಮತ್ತು ಅವರಿಂದ ಅನ್ಯಾಯಕ್ಕೊಳಗಾದ ಕುಟುಂಬದವರು ಮಾತ್ರ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಹೊರಗೆ ಹೆಜ್ಜೆ ಇಡುವುದಕ್ಕೂ ಸಹ ಹೆದರುತ್ತಿರುತ್ತಾರೆ. ಆದ್ದರಿಂದ ಇಂತಹ ಕೇಸುಗಳನ್ನು ಸರಿಯಾದ ಹಾದಿಯಲ್ಲಿ ವಿಚಾರಣೆ ನಡೆಸಿ ನಿಜವಾದ ಅಪರಾಧಿಗಳಿಗೆ ಆದಷ್ಟು ಬೇಗ ಶಿಕ್ಷೆಯಾಗುವ ಹಾಗೆ ಕಾನೂನುಗಳು ಬದಲಾಗಬೇಕು. ಈ ಕಾನೂನು ವ್ಯವಸ್ಥೆ ಯಾರಿಗೂ ಕೂಡ ನೆಂಟರಲ್ಲ ಎಂದು ಎಲ್ಲರಿಗೂ ತಿಳಿಯಬೇಕು. ಈ ಆಧುನಿಕ ಕಾಲದಲ್ಲಿ ಮಹಿಳೆಯರು ಕೂಡ ಪುರುಷರ ಸಮನಾಗಿ ಉದ್ಯೋಗ ಮಾಡುತ್ತಿದ್ದಾರೆ. ಅವರ ಜೀವನವನ್ನು ಅವರು ರೂಪಿಸಿಕೊಳ್ಳಬೇಕೆಂದು ಹಣ ಸಂಪಾದನೆಯತ್ತ ಮುಖ ಮಾಡಿ ನೈಟ್ ಶಿಫ್ಟ್ಗಳಿಗೂ ಕೂಡ ಹೋಗುತ್ತಿದ್ದಾರೆ. ಆದರೂ ಕೂಡ ಅವರಿಗೆ ಅಭದ್ರತೆ ಕಾಡುತ್ತಿದೆ. ಯಾರಾದರೂ ರಾಕ್ಷಸರು, ಅಕ್ಕ ತಂಗಿಯರೆಂಬ ಸಂಬಂಧಗಳು ತಿಳಿಯದ ನೀಚರು ತಮ್ಮ ಮೇಲೆ ದಾಳಿ ಮಾಡಬಹುದೇನೋ ಎಂಬ ಭಯ ಅನುಕ್ಷಣವೂ ಅವರ ಮನದಲ್ಲಿ ಇದ್ದೇ ಇರುತ್ತದೆ. ನಮ್ಮ ದೇಶವು ಮಹಿಳೆಯರಿಗೆ ಸುರಕ್ಷಿತವಲ್ಲ ಎಂದು ಬೇರೆ ದೇಶದವರು ಕೂಡ ಅವರ ಹೆಣ್ಣು ಮಕ್ಕಳನ್ನು ಇಲ್ಲಿಗೆ ಕಳಿಸಲು ಇಷ್ಟಪಡುವುದಿಲ್ಲ. ಆದ್ದರಿಂದ ಇದೇ ಸರಿಯಾದ ಸಮಯ. ಈ ಕೋಲ್ಕತ್ತಾ ಕೇಸಲ್ಲಿ ಯಾರನ್ನಾದರೂ ಆರೋಪಿಗಳೆಂದು ಅರೆಸ್ಟ್ ಮಾಡಿದ್ದಾರೋ ಅವರನ್ನೆಲ್ಲ ಸರಿಯಾದ ಹಾದಿಯಲ್ಲಿ ವಿಚಾರಣೆ ನಡೆಸಿ ನಿಜವಾದ ಅಪರಾಧಿಗಳಿಗೆ ಖಂಡಿತವಾಗಿ ಕಠಿಣ ಶಿಕ್ಷೆ ವಿಧಿಸಲೇಬೇಕು. ಅವರಿಗೆ ಕೊಟ್ಟ ಶಿಕ್ಷೆಯ ಬಗ್ಗೆ ಎಲ್ಲರೂ ಹೇಳಿಕೊಳ್ಳಬೇಕು.
ಮತ್ಯಾರೂ ಕೂಡ ಇಂತಹ ನೀಚ ಕೃತ್ಯಕ್ಕೆ ಇಳಿಯಬಾರದು. ಆ ರೀತಿ ಇರಬೇಕು ಆ ಶಿಕ್ಷೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಈ ಜೂನಿಯರ್ ಡಾಕ್ಟರ್ ಕೇಸ್ ಬಗೆಗಿನ ಮತ್ತಷ್ಟು ಅಪ್ಡೇಟ್ ನ್ಯೂಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.